ಸುಳ್ಯದ ಪೆರುವಾಚೆ ಡಾಕ್ಟರ್ ಶಿವರಾಮ ಕಾರಂತ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕಿಯೋರ್ವರು ಕಾಲೇಜು ವಿದ್ಯಾರ್ಥಿ ವಿರುದ್ಧ ಸುಳ್ಳು ದೂರು ನೀಡಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಧರಣಿ ನಡೆಸಿದ ಘಟನೆ ಪೆರುವಾಚೆ ಡಾಕ್ಟರ್ ಶಿವರಾಮ ಕಾರಂತ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದೆ. ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಸುನೀತಾ ಎಂಬುವರು ಎಂಕಾಂ ವಿದ್ಯಾರ್ಥಿ ದೀಕ್ಷಿತ್ ಎಂಬಾತನ ವಿರುದ್ಧ ಪೊಲೀಸ್ ಠಾಣೆಗೆ ಸುಳ್ಳು ದೂರು ನೀಡಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ತರಗತಿ ಬಹಿಷ್ಕರಿಸಿದ ವಿದ್ಯಾರ್ಥಿಗಳು ಕಾಲೇಜು ಪ್ರವೇಶ ದ್ವಾರದ ಬಳಿ ಧರಣಿ ನಡೆಸಿ ಉಪನ್ಯಾಸಕಿಯ ವಿರುದ್ಧ ಘೋಷಣೆ ಕೂಗಿ ಮೇಲಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಮೇಲಾಧಿಕಾರಿಗಳು ಬಂದು ಕ್ರಮ ಕೈಗೊಳ್ಳುವವರಿಗೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ಕಾಲೇಜು ಪ್ರಾಂಶುಪಾಲರಿಗೂ ಮನವಿಯನ್ನ ಸಲ್ಲಿಸಿದ್ದಾರೆ ಎಂದು ವಿದ್ಯಾರ್ಥಿ ಪ್ರಮುಖರು ತಿಳಿಸಿದ್ದಾರೆ. ಕೆಲ ವಿದ್ಯಾರ್ಥಿಗಳು ತರಗತಿ ಪರೀಕ್ಷೆಯನ್ನ ಬಹಿಷ್ಕರಿಸಿ ಧರಣಿಯಲ್ಲಿ ಭಾಗವಹಿಸಿದ್ರು. ಒಂದು ಗುರುವಿನ ಹಿಂದೆ ತಿರುಗಿಬಿದ್ದ ರೀತಿ ಪರಿಸ್ಥಿತಿ ನಮ್ಮದಾಗಿದೆ. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದ ಸುನೀತಾ ಇವರ ಮೇಲೆ ತರಗತಿ ನಡೆಸುವುದಿಲ್ಲ ಅಥವಾ ತನ್ನ ಏನು ಪಠ್ಯಕ್ರಮ ಅದನ್ನಿದೆ ಅದನ್ನು ಮುಗಿಸದೆ ವಿದ್ಯಾರ್ಥಿಗಳ ಕಾಲಹರಣ ಮಾಡ್ತಾ ತರಗತಿ ನಡೆಸದೇ ಇರುವುದರ ಬಗ್ಗೆ ಕಾಲೇಜಿನಿಂದ ವಿದ್ಯಾರ್ಥಿಗಳೆಲ್ಲ ಸೇರಿ ದೂರನ್ನು ನೀಡಿರ್ತಾರೆ ಪ್ರಾಂಶುಪಾಲರಿಗೆ. ಅದರ ನಂತರವೂ ಕೂಡ JD ಆಗಿರ್ಬೋದು ಅವರನ್ನೆಲ್ಲ ಕರೆಸಿ ಇದರ ಬಗ್ಗೆ ಮಾಹಿತಿ ನೀಡಿದ್ದರು ಕೂಡ ನೀಡಲಾಗಿದೆ. ಆದರೆ ಇದನ್ನೇ ಒಂದು ವೈಯಕ್ತಿಕವಾಗಿ ತೆಗೆದುಕೊಂಡು ಒಬ್ಬ ಕಾಲೇಜಿನ ವಿದ್ಯಾರ್ಥಿಯ ಮೇಲೆ ಅವನು ತನ್ನ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಥವಾ ಗುರಹಿಸ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ಇಟ್ಟುಕೊಂಡು ಅದನ್ನು ದೂರು ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನು ಕೂಡ ನೀಡಿರುತ್ತಾರೆ. ಇದನ್ನು ನಾವು ಕಾಲೇಜಿನ ವಿದ್ಯಾರ್ಥಿಗಳಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಅಕ್ಷಮ್ಯವಾಗಿ ನಾವು ಇದನ್ನು ಖಂಡಿಸ್ತೇವೆ. ಯಾಕಂದ್ರೆ ಹೇಳಿದರೆ ಈಗ ಒಬ್ಬ ವಿದ್ಯಾರ್ಥಿಯ ಮೇಲೆ ಹೀಗೆ ಸುಳ್ಳು ಆರೋಪ ಮಾಡಿರ್ಬೋದು, ನೆಕ್ಸ್ಟ್ ಮುಂದೆ ಹೋಗಿ ಇನ್ನೊಬ್ಬ ವಿದ್ಯಾರ್ಥಿಯ ಮೇಲೆ ಕೂಡ ಇದೇ ರೀತಿ ಆರೋಪ ಮಾಡಬಹುದು ಅನ್ನೋ ಕಾರಣದಿಂದಾಗಿ ತನ್ನ ತಪ್ಪು ಏನಿದೆ, ತನ್ನ ಪಠ್ಯ ಕ್ರಮವನ್ನು ಮುಗಿಸದೇ ಇರುವುದಾಗಿರ್ಬೋದು ಅಥವಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸರಿಯಾಗಿ ಪಾಲ್ಗೊಳ್ಳದೆ ಅತಿ ಹೆಚ್ಚು ರಜೆಯನ್ನು ಹಾಕಿ ಇರುವುದಾಗಿರ್ಬೋದು, ಇಂಥ ಎಲ್ಲ ವಿಷಯಗಳೇನು ನಡೀತಾ ಇದೆ ಇದನ್ನೆಲ್ಲ ನಿಲ್ಲಿಸಬೇಕು. ಆ ಕಾರಣದಿಂದಾಗಿ ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯವಾಗಿದೆ, ಇಡೀ ವಿದ್ಯಾರ್ಥಿ ಸಮೂಹಕ್ಕೆ ಕೂಡ ಈ ವಿಷಯದಲ್ಲಿ ಅನ್ಯಾಯವಾಗ್ತಿದೆ. ಆ ಕಾರಣದಿಂದಾಗಿ ನಮ್ಮ ಕಾಲೇಜಿನ ಏನು ರೆಪ್ಯುಟೇಷನ್ ಇದೆ ಅದು ಕೂಡ ಹಾಳಾಗ್ತಿದೆ. ಆ ಕಾರಣದಿಂದಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ ಇವತ್ತು. ಈ ಪ್ರತಿಭಟನೆಯಲ್ಲಿ ನಮ್ಮ ನಿರ್ಧಾರಗಳಿಷ್ಟೇ, ಆ ಉಪನ್ಯಾಸಕ ಏನಿದ್ದಾರೆ ಅವರು ತಕ್ಷಣ ವಜಾ ಆಗಬೇಕು ಅಥವಾ ವರ್ಗಾವಣೆ ಆಗಲೇಬೇಕು. ಯಾಕಂದರೆ ಇದು ಈಗಿಂದ ನಾವು ಹೇಳ್ಕೊಂಡು ಬಂದಿರುವಂಥದ್ದಲ್ಲ, ಈ ರೀತಿಯ ಕಂಪ್ಲೇಂಟ್ ನಾವು ಮುಂದೆ ಕೂಡ ಪ್ರಾಂಶುಪಾಲರಿಗೆ ನೀಡಿರ್ತೇವೆ. ಆದರೆ ಯಾವುದೇ ರೀತಿಯಾದಂಥ ಕ್ರಮ ಅವರ ಮೇಲೆ ಆಗಿರುವುದಿಲ್ಲ. ಆ ಕಾರಣದಿಂದ ನಾವು ಹೇಳೋದೊಂದೇ, ಆ ಉಪನ್ಯಾಸಕ ಏನಿದ್ದಾರೆ ಅವರು ತಕ್ಷಣ ವರ್ಗಾವಣೆ ಆಗಲೇಬೇಕು. ಅಲ್ಲಿ ಆ ವರ್ಗಾವಣೆ ಆಗುವವರೆಗೂ ಕೂಡ ನಾವು ಈ ಏನು ಅನಿರ್ದಿಷ್ಟಾವಧಿಯಾಗಿ ಬಹಿಷ್ಕಾರ ಮಾಡಿದ್ದೇವೆ ಅದು ನಿಲ್ಲುವುದಿಲ್ಲ, ಅದು ಹೀಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ನಮ್ಮ ಬೇಡಿಕೆ ಏನಿದೆ, ನನ್ನ ಬಗ್ಗೆ ವಿದ್ಯಾರ್ಥಿ ದೀಕ್ಷಿತ್ ಎಂಬಾತ ಸುಳ್ಳು ದೂರು ನೀಡಿದ್ದಾನೆ, ಅಲ್ಲದೆ ನನ್ನ ಚಲನವಲನಗಳನ್ನು ಗಮನಿಸುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ಬಗ್ಗೆ ನಾನು ಪೊಲೀಸ್ಗೆ ದೂರು ನೀಡಿದ್ದೇನೆ ಎಂದು ಉಪನ್ಯಾಸಕಿ ಸುನೀತಾ ತಿಳಿಸಿದ್ದಾರೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.